ಈಗ ಓಪನ್ ಮಾಡ್ತಾ ಇದೀನಿ ಬನ್ನಿ ರಂಗೆ ಒಸ್ಕಡಿ ಹೀಗಾಗಿದೆ ನೋಡೋಣ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಪಾತ್ರೆ ತಗೊಂಡಿದ್ದೀನಿ ಈಗ ಹಾಂ ಇವಾಗ ನೋಡಿ ವಾಶ್ ಮಾಡಿ ಇಟ್ಕೊಂಡಿರೋದು ಚಿಕನ್ ಹಾಕೊತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿರು ಮೆಣಸಿನ್ಕಾಯಿ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡ್ರು ಮತ್ತು ಹಳದಿ ಪೌಡರು ಜೀರಾ ಪೌಡರು ಮತ್ತು ಸೋಂಪ ಇದೆಲ್ಲನೂ ಇದಕ್ಕೆ ಹಾಕಿ ಈಗ ಚೆಂದ ಮಿಕ್ಸ್ ಮಾಡ್ಕೊತೀನಿ ಗ್ರೀನ್ ಚಿಲ್ಲಿ ಒಂದು ತೆಗೆದಿಟ್ಕೊಂಡು ಲಾಸ್ಟಿಗೆ ಹಾಕ್ಕೊತೀನಿ ಹಾಕಿ ಈಗ ಇದೆಲ್ಲನೇ ಇದಕ್ಕೆ ಒಂದು ಸ್ಪೂನಷ್ಟು ಚಿಕನಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಒಂದೂವರೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಕೈಯೆಲ್ಲ ಉರಿಯುತ್ತೆ ಅಂತ ಸಾರಿ ಹಾಂ ಇವತ್ತು ನಾವು ಸಂಜೆ ಪಾರ್ಟಿ ಮಾಡಲ್ಲ ನೈಟ್ ಪಾರ್ಟಿ ಮಾಡ್ತೀವಿ ಹಾಗಾಗಿ ಎಲ್ಲ ಈಗಲೇ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಸಾಂಬಾರು ಸೊಪ್ಪು ಸ್ವಲ್ಪ ತೊಗೊಳ್ತೀನಿ ಹಾಕಿ ಇದು ಕೂಡ ಮಿಕ್ಸ್ ಮಾಡ್ತೀನಿ ಮತ್ತು ಆಯಿಲ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಮಾಂಸಕ್ಕೆ ಹಿಡಿಯುತ್ತೆ ಎಲ್ಲಾದರೂ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಅವ್ರು ಹಾಕಿದ್ರು ಅಂತ ಆಗ್ತಾ ಇದೆಯಾ ಇಲ್ಲ ಇಲ್ಲ ನೋಡಿ ನಾನು ಇದು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ನು ಒಂದು ನಾಲ್ಕು ಈರುಳ್ಳಿ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಇಷ್ಟಾಗಿದೆ ಎರಡು ಈರುಳ್ಳಿ ಅಷ್ಟಾಗಿದೆ ನಾನು ಇವಾಗ ಇದರಲ್ಲಿ ಒಂದು ಅರ್ಧ ತೊಗೊಳ್ತೀನಿ ಅರ್ಧದಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿದೆ ಈ ಫ್ರೈ ಇದು ಆಗಲೇ ಮೆತ್ತಗಾಗಿ ಇದೊಂದು ಸ್ವಲ್ಪ ತುಂಬ ಹೊತ್ತಾಯ್ತು ಅನಿಸುತ್ತೆ ಆ ಫ್ರೈ ಮಾಡಿದಾಗ ಅನಿಯನ್ ತಿನ್ನಕ್ಕೆ ಮಜಾ ಇದ್ದಿಲ್ಲ ಅದು ಕ್ರಿಸ್ಪಿ ಇರಬೇಕು ಆಗ ಒಂಥರ ಸ್ವೀಟ್ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ಇದು ನೀವು ಏನಕ್ಕೆ ಹಾಕಿ ಚೆನ್ನಾಗಿರುತ್ತೆ ಮಾತ್ರ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡು ಸಕ್ಕತ್ತಾಗಿರುತ್ತೆ ಮಾತ್ರ ಎಲ್ಲದಕ್ಕೂ ಇವಾಗ ಮಗಳೇ ಬನ್ನಿ ಮಗಳೇ ಅಮ್ಮಗೆ ಹೆಲ್ಪ್ ಮಾಡಿ ಬನ್ನಿ ಎದ್ದು ಬನ್ನಿ ಮೊಸರು ತಗೊಂಡು ಬಾ ರಾಜ ಮೊಸರು ತಗೊಂಡು ಬನ್ನಿ ಮೊಸರು ತಗೊಂಡು ಬನ್ನಿ ನನಗೆ ನಾನು ಒಬ್ಬಳೇ ಮಾಡೋಕೆ ಕಷ್ಟ ಆಗ್ತಾ ಇಲ್ವಾ ಅಮ್ಮಗೆ ಸಹಾಯ ಮಾಡ್ಬೇಕಲ್ವಾ ಮೆಣಸಿನ್ಕಾಯಿ ಏನು ತಗೊಂಡಿದ್ದೆ ಅದು ಹಾಕೊತಿದ್ದೀನಿ ಮುಂಚೆನೇ ಹಾಕ್ಬೋದು ಬಟ್ ಕೈ ಉರಿಯುತ್ತೆ ಅಂತ ಹೇಳಿ ನಾನು ಲಾಸ್ಟಿಗೆ ಹಾಕೊತಾ ಇದ್ದೀನಿ ಅದೇನು ತುಂಬ ಖಾರ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ನಾಲ್ಕು ಹಾಗೆ ಹಾಕ್ತಾ ಇದ್ದೀನಿ ಮಾಡ್ತಾ ಇದೀವಿ ನಿನಗೆ ಕಾಣಿಸ್ತಾ ಇಲ್ಲ ಮೊಸರು ತಕೊಂಡು ಬನ್ನಿ ರಜಾ ಹೋ ನನ್ನ ಮಗಳು ಯಾಕೆ ಕೋಪ ಮಾಡ್ಕೊಂಡಿದೆ ಅವಳನ್ನ ವಿಡಿಯೋ ಮಾಡ್ತಾ ಇಲ್ಲ ಅಂತ ಅವಳದ್ದು ಕೋಪ ಮಾಡ್ಕೊಂಡಿದೆ ಮೊಸರು ತಗೊ ಬನ್ನಿ ರಜಾ ತಗೊಂಡು ನಾನು ತಗೊಂಡು ಆಚೆಯಿಂದ ಬನ್ನಿ ರಜಾ ಇಲ್ಲೇ ಕೊಟ್ಬಿಟ್ರ ಈಗ ನೀವೇ ಹಾಕು ನಿಮ್ಮ ಮಗಳು ಮೊಸರು ಮೊಸರು ಹಾಕಿ ಹಾಂ ನೋಡಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಕಾಗಿದೆ ಇವಾಗ ಚೆಂದ ಮಿಕ್ಸ್ ಮಾಡಿಬಿಟ್ಟು ನೀವು ಎಣ್ಣೆ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ರೈ ಮಾಡಿರೋ ಆನಿಯನ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನೀವು ಮೊಸರು ಎಷ್ಟು ಹಾಕ್ಕೊತೀರೋ ಅಷ್ಟು ಗ್ರೇವಿ ಸಿಗುತ್ತೆ ಹಾಗಾಗಿ ನಿಮಗೆ ಗ್ರೇವಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ನೋಡಿ ಎಲ್ಲ ಮಿಕ್ಸ್ ಆಯಿತು ಚೆನ್ನಾಗಿದೆಯಾ ನಾನು ಕಬಾಬ್ ಮಾಡಿದ್ನಲ್ಲ ಅಷ್ಟೇನು ಬರ್ತಾಯಿಲ್ಲ ಇಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಹಾಂ ಇದು ನಾನು ಮಾಡ್ತಿರೋದಲ್ವಾ ಹಾಗಾಗಿ ನನಗೆ ಚೆನ್ನಾಗಿ ಸ್ಮೆಲ್ ಬರೋದು ಸ್ಮೆಲ್ ಬರ್ತಾಯಿದೆಯಾ ಮಗಳೇ ನೋಡಿ ಮೊಸರು ಬರ್ತಿದ್ದೆ ನೋಡಿ ಮಗಳೇ ಸ್ಮೆಲ್ ಚೆನ್ನಾಗಿದೆಯಾ ಇದು ಚೆನ್ನಾಗಿದೆ ಡ್ಯಾಡಿ ಮಾಡಿದ್ದು ಚೆನ್ನಾಗಿದೆ ಮ್ಯಾರಿನೇಟ್ ಮಾಡೋಕೆ ಇಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ರೈಸ್ಗೆ ನೀರ್ ಇಟ್ಕೊಂಡಿದ್ದೀನಿ ಈಗ ಕುದಿ ಬರ್ತಾ ಇದೆ ಈಗ ನಾನು ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಇದಕ್ಕೆ ಏನೆಲ್ಲ ಮಸಾಲ ಪದಾರ್ಥಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಕ್ಕೆ ಲವಂಗ ಏಲಕ್ಕಿ ಕರಿಮೆಣಸು ಸೋಂಪ ಪಲಾವ್ ಎಲೆ ಮತ್ತು ಬಿರಿಯಾನಿ ಎಲೆ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಮರಾಠಿ ಮೊಗ್ಗು ಎಲ್ಲ ಎಲ್ಲನೂ ಇವಾಗ ಈಗ ಕುದಿಯ ನೀರಿಗೆ ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ಎರಡು ಗ್ಲಾಸಷ್ಟು ನಾನು ನೀರು ಅಕ್ಕಿ ತಗೊಂಡಿದ್ದೀನಿ ಬಾಸುಮತಿ ರೈಸ ಹಾಗಾಗಿ ನಾನೊಂದು ಎರಡೂವರೆ ಮೂರು ಗ್ಲಾಸಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ಮತ್ತೆ ಇದರಲ್ಲಿ ಸ್ವಲ್ಪ ಬೇಯಬೇಕಷ್ಟೇ ಒಂದು 70%ಷ್ಟು ರೈಸ್ ಬೇಯಿಸ್ಕೊಬೇಕು ಇನ್ನು ಉಳಿದಿದ್ದು ದಮ್ ಕಟ್ಟುವಾಗ ಇನ್ನು ಉಳಿದಿದ್ದು 30%ಷ್ಟು ಬೇಯಬೇಕು ಹಾಗಾಗಿ ರೈಸ್ ನೋಡಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ಅಷ್ಟು ನೆನೆಸಿ ನೀರಲ್ಲಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಇವಾಗ ನೋಡಿ ನೀರು ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಉಡುಡಿಯಾಗಿ ಬರಲಿ ರೈಸ್ ಅಂತ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ ನೋಡಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ ಇವಾಗ ನೋಡಿ ನಾನು ಏನು ನೆನೆಸಿಟ್ಟಿದ್ದೆ ಅಕ್ಕಿನ ವಾಶ್ ಮಾಡಿ ಒಂದು ಕಾಲು ಗಂಟೆಯಷ್ಟು ನೆನೆಸಿಟ್ಟಿದ್ದೆ ಇವಾಗ ಇದನ್ನು ಇದರೊಳಗಡೆ ಹಾಕ್ಕೊತೀನಿ ರೈಸ್ ಹಾಕಿ ವಿಶಲ್ ಕೂಗಿಸಿದ್ರೆ ಹಾಗೆ ಹೋಯಿತು ಕೆಲ ಹಾಗೆ ಬೇಯಿಸ್ಕೊಂಡ್ರೆ ಆಯಿತು ನಿಮಗೆ ಗೊತ್ತಾದರೆ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ
ನಾನು ಒಂದೇ ಒಂದು ವಿಶಲ್ ಹಾಕಿಸ್ಕೊಳ್ಳೋದು, ಯಾಕಂದರೆ ಈ ಕುಕ್ಕರ್ ಸ್ಟೀಲ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರೋದ್ರಿಂದ ಬೇಗ ಬೆಂದುಬಿಡುತ್ತೆ ರೈಸ್. ಹಾಗಾಗಿ ನೋಡಿ ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಚಿಕನ್ ಮ್ಯಾರಿನೇಟ್ ಆಗಿದೆ, ಒಂದು ಗಂಟೆ ಆಗಿದೆ, ನೆಕ್ಸ್ಟ್ ದಮ್ ಕಟ್ಟದೆ. ಮನೆ ಮಾಡ್ತಾ ಇದ್ದೀನಿ, ಇದು ಈಸಿ ತುಂಬ. ಫ್ಲವರ್ ಮನೆ ನಮ್ಮ ಮಗಳೇ, ಅದು ಫ್ಲವರ್ ಪಾಟ್ ಇದ್ದಂಗಿದೆ. ಫ್ಲವರ್ ಬೈಗೆದು ಮತ್ತೆ ಇಲ್ಲಿ ಡೋರ್ ಬರ್ತಾರೆ ಆಗೋಯ್ತು. ಮೊನ್ನೆ ತಗಸ್ಕೊಂಡ್ರೆ ಇದಕ್ಕೇನಾ ಇದನ್ನ ತರ್ಸ್ಕೊಂಡಿದ್ದು ಕಲರ್ನ. ಹ್ಮ್, ಈ ತರ ನೋಡಿ. ಹ್ಮ್, ಆಯ್ತು ಮಾಡಿ ಮಗಳು. ಹಿಂಗೆ ಮಾಡೋದು ಹೊಟ್ಟೆ ಶೀತ ಇದೆಯಾ? ಕೊಡಿ ಕೊಡಿ ಕೊಡಿ. ಏನ್ ಬೇಕು? ಅದ ಆಯ್ತೇನಮ್ಮ ಕುಕಿಂಗು? ಆಗೋಯ್ತು. ಎಷ್ಟು ಸ್ಪೆಷಲ್ ಹಾಕಿಸ್ತೀವಿ? ಬೇರೆ ಟೈಮ್ ಊಟ ಮಾಡು ಅಂದರೆ ಅದು ಮಾಡಲ್ಲ. ನಾನು ಕೊಟ್ಟು 10 ನಿಮಿಷ ಆದರೆ ತಟ್ಟೆ ಅಲ್ಲೇ ಇರುತ್ತೆ. ನಾನ್ ವೆಜ್ಜಿಗೆ ಸ್ಮೆಲ್ ಬಂದರೆ ಸಾಕು, ಮಿಕ್ಸ್ ಮಾಡಿದ್ರೆ ಸಾಕು ಅವಳಿಗೆ, ಹೊಟ್ಟೆ ಶೂ ಆಗಲೇ ಸ್ಟಾರ್ಟ್. ತಕ್ಷಣ ಪಲಾವ್ ಬಿರಿಯಾನಿ ಗಮ್ ಗಮ ಅನ್ನತ್ತೆ. ನನ್ನ ಮಗಳಿಗೆ ಬಾಯಲ್ಲಿ ನೀರು ಬರ್ತದೆ, ನನ್ನ ಮಗಳಿಗೆ ಬಾಯಲ್ಲಿ ನೀರು ಬರ್ತದೆ, ಹೊಟ್ಟೆ ಗುಳುಗುಳು ಅಂತಿದೆ. ಅಲ್ಲ ಮಗಳು, ಫೋನ್ ಮಾಡ್ತಾ ಇದ್ದೀನಿ. ಗೀ ರೈಸ್ ರೆಡಿ ಆಗಿದೆ. ಈಗ ಇದನ್ನೇ ಚಿಕನ್ಗೆ ಅಥವಾ ಎಗ್ ಬಿರಿಯಾನಿಗೆ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ಆಗುತ್ತೆ. ವಾವ್, ನೋಡಿ ನಾನು ಒಂದು 70% ಅಷ್ಟು ಬೆಂದಿರುತ್ತೆ. ಇನ್ನು ಉಳಿದಿದ್ದು ದಮ್ ಕಟ್ತೀವಲ್ಲ, ಆವಾಗ ಇನ್ 30% ಬೆಂದ್ಬಿಡುತ್ತೆ. ಈ ಸಕದಾಗಿ ಬಂದಿದೆ ನೋಡಿ. ಕುಕ್ಕರಲ್ಲಿ ಕೂಗಿಸ್ಕೊಳ್ಳುವಾಗ ಒಂದೇ ವಿಷಲ್ ಆಗ್ತಿದ್ದಂಗೆ ಆಫ್ ಮಾಡಬೇಕು, ಮತ್ತು ಅದು ತಣ್ಣಗಾಗೋವರೆಗೂ ನೀವು ವೇಟ್ ಮಾಡಿಬಿಡಿ. ಆಗಲೇ ವಿಷಲ್ ಸ್ವಲ್ಪ ಗಾಳಿ ಹೋಗಿಸ್ಬಿಟ್ಟು ಓಪನ್ ಮಾಡಿಬಿಡಿ, ಇಲ್ಲಾಂದರೆ ಅದೇ ಇದ್ರಲ್ಲಿ ಬೆಂದ್ಬಿಡುತ್ತೆ. ನೋಡಿ ಇಲ್ಲಿ ಬನ್ನಿ, ನೋಡಿ ಬನ್ನಿ. ಚೂರು ಉಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಲ್ಲ. ನಾನು ಚಿಕನಿಗೆ ಹಾಕಿರ್ತೀನಲ್ಲ, ಹಾಗಾಗಿ ಉಪ್ಪು ಕಡಿಮೆ ಹಾಕಿರ್ತೀವಿ. ಅದೇ ಗೀ ರೈಸಿಗಾದ್ರೆ ಸ್ವಲ್ಪ ಉಪ್ಪು ಜಾಸ್ತಿ. ನೋಡಿ ಈಗ ರೈಸ್ ರೆಡಿ ಇದೆ. ನೋಡಿ ಇಲ್ಲಿ ಚಿಕನ್ ರೆಡಿ ಆಗಿದೆ. ಒಂದು ಗಂಟೆ ಮೇಲ್ ಆಗಿದೆ ನಾನು ಮ್ಯಾರಿನೇಟ್ ಮಾಡಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ಬಾಂಡ್ಲಿಯಿಂದ ಈ ಬಾಂಡ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಸ್ಟೀಲ್ ಆಗಿರೋದ್ರಿಂದ ಒತ್ತು ಬಿಡುತ್ತಲ್ಲ, ಯಾಕಂದರೆ ಇದು ಚಿಕನ್ ನೋಡಿ ನಾನು ಮುಂಚೆ ಬೇಯಿಸ್ಕೊಂಡಿಲ್ಲ, ಇದನ್ನು ಮಧ್ಯೆ ಮಗ್ದೆ ಯಾವಾಗ ಮಿಕ್ಸ್ ಮಾಡ್ಕೊತಿದ್ದೆ ಅಷ್ಟೇ. ಈಗೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಇದನ್ನು ಡೈರೆಕ್ಟ್ ಈಗ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಒತ್ತಲ್ಲ ಚಿಕನ್ನ, ಇನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ನಾನು. ಇವಾಗ ಬೇಕಾದ್ರೆ ಈ ತೊಳೆದಿದ್ದ ನೀರನ್ನು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದು ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊತೀನಿ. ಇಲ್ಲ ಅಲ್ಲಿ ಒಳಗೆ ಇಟ್ಟೆ ಕಿಚನ್ ಅದೇ. ನೋಡಿ ಇವಾಗ ನಾನು ಚಿಕನ್ನ ಕೈ ತೊಳೆದಿದ್ದ ನೀರನ್ನ ಹಾಕಬೇಕು. ಶಿ, ಕೈ ತೊಳೆದಿದ್ದ ನೀರಲ್ಲ. ಇದರಲ್ಲಿ ಏನಿತ್ತು ಮಸಾಲೆ ಹಾಕ್ದಿದ್ರು ಆಗುತ್ತೆ. ಸ್ವಲ್ಪ ಒಂದು ಗ್ಲಾಸಷ್ಟು ಹಾಕೊಳ್ಳಿ, ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಕ್ತದೆ ಈ ನೀರು, ಯಾಕಂದರೆ ಮೊಸರು ಜಾಸ್ತಿ ಹಾಕಿರ್ತೀವಲ್ಲ ಅದೇ ನೀರು ಬಿಡುತ್ತೆ, ಮತ್ತು ಚಿಕನ್ನು ನೀರು ಬಿಡುತ್ತೆ. ಶಿ ಮಗಳು, ಹಿಂದೆ ಇಲ್ಲ ಮಗಳು ಅಂತಾರೆ. ಏನು ಸತೀಶ್ ಮತ್ತು ಪೂಜಾ ಮಗಳಿಗೆ ಏನು ಮಾಡಿಕೊಟ್ಟಿಲ್ಲ, ಇದು ಹಂಗೆ ಆಡ್ತದಲ್ಲ ಅಂತಾರೆ. ಬಾಯಿ ನೀರು ಬರ್ತಾ ಇದೆ. ಇದು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತು. ನೀನು ಹಂಗೆ ಆಡ್ತೀಯ ಮಗಳೇ, ತಿನ್ನಲ್ಲಲ್ಲ. ಓಕೆ ನೋಡಿ ಇವಾಗ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ನೋಡಿ, ಸ್ವಲ್ಪ ಅಷ್ಟೆ, ಒಂದು ಸ್ವಲ್ಪ ಇದು ಚಿಕನ್ ನೀರು ಬಿಟ್ಟು ಸ್ವಲ್ಪ ಬೇಯೋವರೆಗೂ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ರೈಸ್ನ ತುಂಬ ಬೇಯಿಸ್ಕೊಂಡಿದ್ರೆ ಈ ಥರ ಮಾಡಿ. ನಾನು ಸರಿಯಾಗಿ ಬೇಯಿಸ್ಕೊಂಡಿದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಹಾಕ್ಬೋದು. ನನ್ನ ಮಗಳು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಅವಳೆ ದಿನ ಕಸ ಗುಡಿಸೋದು, ಕಸ ಗುಡಿಸ್ಕೊಡ್ತಾಳೆ. ಮತ್ತೆ ಅವಳ ನಿಜ ಇಲ್ಲ, ಇದು ನಿಜ. ಅಮ್ಮ ಹೇಳ್ಕೊಟ್ಟಿಲ್ಲ, ಟಿವಿ ಹೇಳ್ಕೊಟ್ಟು. ಟಿವಿ ರೈಮ್ಸಲ್ಲಿ ಇದೆಲ್ಲ ಬರ. ನನ್ನ ಮಗಳೇ ಡೈಲಿ ಪಾಪ ಅವ್ರ ಡ್ಯಾಡಿಗೆ ಊಟ ಇಡ್ತಾಳೆ, ಆಮೇಲೆ ನೀರು ಇಡ್ತಾಳೆ, ಬಡಿಸ್ತಾಳೆ. ಹಾಂ, ನಾನು ಹೇಳ್ದಂಗೆಲ್ಲ ಕೇಳುತ್ತೆ, ಆಮೇಲೆ ಎಂದೋರಿಸ್ತಾಳೆ ಅವಳ್ದು. ಅವಳಿಗೆ ಅಷ್ಟು ಹೇಳ್ಕೊಡ್ತಾ ಇದ್ದೀನಿ, ಅಷ್ಟು ನೀಟಾಗಿ ಕಲ್ತಿದೆ. ಅದೇ ತಟ್ಟೆ ಇಟ್ಕೊಳುತ್ತೆ, ನೆಲದಲ್ಲಿ ಕೂತ್ಕೊಂಡು ಚಕ್ಕಬಲ್ಲಿ ಹಾಕ್ಕೊಂಡು ತಿಂದುಬಿಟ್ಟು ಮತ್ತೆ ಎಂಜಿಲ್ ಕ್ಲೀನಾಗಿ ಅದಾಗೆ ಹೊರಿಸ್ತಾಳೆ ಮಾತ್ರ. ಅದೊಂದು ಖುಷಿ, ಅವಳ್ದು ಮಾತ್ರ ಅವಳು ಹೊರಿಸೋದು. ಅವಳ ಎಂಜಲು ಮಾತ್ರ ಅವಳು ಹೊರಿಸೋದು, ನಮ್ದೆಲ್ಲ ಇನ್ನೂ ಹೊರಿಸಿಲ್ಲ ಅವಳು. ಪಿಂಕ್ ಬೇರಿ. ಹಾಂ, ನೋಡಿ ಕುದಿ ಬರ್ತಾ ಇದೆ, ಗಮ ಬರ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಎಲ್ಲ ಹಾಕಿರೋದು. ಬೇರಲ್ಲ ಮಗಳೇ, ಬೇವರು. ಹಾಂ, ಮುಖದಲ್ಲಿ ಬೇರು ಬರ್ತಾ ಇದೆ ಅಂತೆ. ಮರದ ಕೆಳಗೆ ಇರುತ್ತಲ್ಲ ಮಗಳೇ, ಬಿಡುತ್ತಲ್ಲ ಮರ, ಅದು ಕೆಳಗೆ, ಅದು ಬೇರು. ರೂಟ್ ಇಂಗ್ಲಿಷ್ ಅಲ್ಲಿ ರೂಟ್ ಅಂತಾರ ಅದನ್ನ. ಕನ್ನಡದಲ್ಲಿ ಬೇರು. ನಂಗೆ ತುಂಬಾ ಶೆಕೆನ ಆಗದೆ ಸುಟ್ಕೊಳ್ತೀರ ಹಂಗೆ ಗಾಡಿ. ಹಾಂ, ಏನು ನೋಡಿ ಚಿಕನ್ ಇವಾಗ ಬೆಂದಿದೆ ನೋಡೋಣ. ಆಕ್ಚುಲಿ ಚಿಕನ್ ಬೇಗ ಬೆಂದ್ಬಿಡುತ್ತೆ, ಕಾಲು ಗಂಟೆ ಒಳಗೆ ಚಿಕನ್ ಬೆಂದ್ಬಿಡುತ್ತೆ ಆ್ಯಕ್ಚುಲಿ ಚೆನ್ನಾಗಿ. ಹಾಂ ನೋಡಿ, ಕ್ಯಾಪ್ ಓಪನ್ ಮಾಡ್ಕೊತಿದ್ದೀನಿ ನೋಡಿ.
ಡೈರೆಕ್ಟ್ ಇದ್ರ ಮೇಲೆ ರೈಸ್ ಹಾಕ್ಬೋದು, ಆದರೆ ಸ್ವಲ್ಪ ದಪ್ಪ ಪೀಸ್ ಆಗಿರೋದ್ರಿಂದ ಇಂಥದ್ದು ನನಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ನಾನ್ ವೆಜ್ ಆಗಲೇ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡೆ ಅಷ್ಟೇ. ನೀವು ಬೇಯಿಸ್ಕೊಳ್ಳೇಬೇಕು ಅಂತ ಏನಿಲ್ಲ, ಸ್ಟಾರ್ಟಿಂಗು ಹಾಂ. ಇವಾಗ ಇದ್ರ ಮೇಲೆ ಹಾಕ್ತಾ ಇದ್ದೇನೆ, ಈಟ್ ಎತ್ತಕ್ಕಾಗ್ತಾ ಇಲ್ಲ, ಈ ಕುಕ್ಕರ್ ಅರ್ಧ ತೂಕ ಇದೆ. ಅದಕ್ಕೆ ಬಿರಿಯಾನಿ ಎಲ್ಲದ ಸ್ಮೆಲ್, ಅದು ಬಿರಿಯಾನಿ ಬರೋದು ಈ ಥರ ಸ್ಮೆಲ್. ಹಾಂ ಸಕ್ಕತ್ತಾಗಿದೆ ಸ್ಮೆಲ್ ಮಾತ್ರ. ಇನ್ನೊಂದು ಲೇಯರ್ ಇದ್ರ ಮೇಲೆ ಸ್ವಲ್ಪ ಚಿಕನ್ ಹಾಕಲ್ವಾ? ಇಲ್ಲ, ಚಿಕನ್ ಅದು ಬೆಂದಿರಲ್ಲ ಹಾಗಾಗಿ ಅದು ಕೆಳಗಡೆ ಬಿಡ್ತೀವಿ. ಅಲ್ಲೇ ಮೊಸರು ಜಾಸ್ತಿ ಹಾಕಿರ್ತೀವಿ, ಅದು ಸ್ವಲ್ಪ ನೀರು ಬಿಡುತ್ತೆ. ಸ್ವಲ್ಪ ಚಿಕನ್ ಹಾಕಿರ್ತೀವಲ್ಲ, ಆ ಚಿಕನ್ನು ಕೂಡ ನೀರು ಬಿಡುತ್ತೆ. ಮಗ್ಳು ನೋಡ್ಬಾರ್ರು ಇಲ್ಲಿ, ನೀವಿರಬೇಕು ಜೊತೆಲಿ, ಎಲ್ಲ ಅಮ್ಮ ಮಾಡುವಾಗ ಖುಷಿ ಆಗುತ್ತೆ. ಬಿಸಿ ಇದೆ ರಜೆ ಇದೆ. ಹಾಂ ಇವಾಗ ನೋಡಿ, ಇವಾಗ ಇದ್ರ ಮೇಲೆ ಈ ಸಾಂಬಾರ್ ಸೊಪ್ಪು ಪುದೀನ ಎರಡು ಮಿಕ್ಸ್ ಆಗಿದೆ. ಈಗ ಇದ್ರ ಮೇಲೆ ರೈಸ್ ಪೂರ್ತಿ ಹಾಕ್ತಿಲ್ವಾ? ಹಾಕ್ತೀನಿ ಹಾಕ್ತೀನಿ. ನೋಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅರ್ಧ ಆನಿಯನ್, ಅರ್ಧ ಉಳಿಸ್ಕೊಂಡಿದ್ನಲ್ಲ ಅದು ಹಾಕ್ಕೊತೀನಿ. ಇದಕ್ಕೆ ಮತ್ತೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ. ಫುಡ್ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದು ಲೈಟಾಗಿ ಹಾಕ್ಕೊತೀನಿ. ಸ್ವಲ್ಪ ಯೆಲ್ಲೋ ಕಲರ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಹಳದಿ ಇದು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ನೋಡಿ ಇವಾಗ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಕೊತೀನಿ. ಹಿಂಗೆ ಸ್ವಲ್ಪ ರೈಸ್ ತೆಗ್ದಿಡ್ಲ ಮಗಳೇದ ಹಾಗೆ ತಿನ್ಲಿಕ್ಕೆ. ಯಾವ ಭಾಷೆ ಮಗಳು ಮಾತಾಡಿದ್ದು? ಫನಿ ಭಾಷೆನ? ಮಲಾಯಿ, ಮಲಾಯಿ. ಅವಳು ಸಿಂಗಾಪುರಲ್ಲಿ ಇದ್ಲಲ್ಲ ಹಾಗಾಗಿ ಮಲಾಯಿ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾಳೆ. ನೋಡಿ ಮತ್ತೆ ಈಗ ಮೇಲೆ ಒಂದು ಮತ್ತೆ ಒಂದು ಲೇಯರ್ ಹಾಕ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇಟ್ಕೊತೀನಿ, ಯಾಕಂದರೆ ಕೆಳಗಡೆ ಚಿಕನ್ ಇರೋದ್ರಿಂದ ಬರೀ ಚಿಕನ್ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಅಂತ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿರುತ್ತೆ. ಪೆನ್ಸಿಲ್ ಎರಿಯೋದು ಮತ್ತೆ ರಬ್ಬರ್ ಅಳಿಸೋದು ಅಂತ ಹೇಳಿ ಅಷ್ಟೇ. ಸ್ಕೂಲಿಗೆ ಹೋಗಿಲ್ವಲ್ಲ ಅವಳು, ಇಷ್ಟೊತ್ತಿಂದ ಸ್ಕೂಲಿಗೆ ಹೋಗಿಲ್ಲ, ಹೋಗಿ ಈಗ 2 ಇಯರ್ಸ್ ಆಗಬೇಕಾಗಿತ್ತು, ಹೋಗಿಲ್ಲ ಅವಳು. ಅದಕ್ಕೆ ಅವಳಿಗೆ ಎಲ್ಲ ಹೊಸ್ತಂತೆ, ಮ್ಯಾಜಿಕ್ ಆಗಿಬಿಟ್ಟಿದೆ ಅದೆಲ್ಲ, ಓದೋದು ಬರೆಯೋದೆಲ್ಲ ಮ್ಯಾಜಿಕ್ ಈಗ ಅವಳಿಗೆ. ಹಾಂ ನೋಡಿ ಈಗ ಸುತ್ತ ಇದ್ರ ಸುತ್ತ ಚಪಾತಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊತಿದ್ದೀನಿ ಸ್ವಲ್ಪ ಗಾಳಿ ಹಾಡಿದಾಗೆ. ಇವಾಗ ಇದಕ್ಕೆ ಕ್ಲೋಸ್ ಮಾಡ್ತೀನಿ. ದಮ್ ಕಟ್ಟಾಯಿತು. ಇವಾಗ ಫುಲ್ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿರ್ತೀನಿ. ಅಷ್ಟರೊಳಗೆ ನಮ್ಮ ಮನೆಯವರು ಕಬಾಬ್ ರೆಡಿ ಮಾಡ್ತಾರೆ, ನಾನು ಅಷ್ಟರೊಳಗೆ ಮೊಸರು ಗೊಜ್ಜು ರೆಡಿ ಮಾಡ್ಕೊತೀನಿ. ನೋಡಿ ನನ್ನ ಮಗಳು ತಗೋ ಬರ್ತಾ ಇದೆ, ಎಷ್ಟು ಹೆಲ್ಪ್ ಮಾಡುತ್ತೆ ನನ್ನ ರಾಜ್ಕುಮಾರಿ. ಈಗ ವೆಯ್ಟ್ ಇರೋ ಅಂಥದ್ದು ಇದ್ರ ಮೇಲೆ ಒಂದು ಕುಟಾಣಿ ಇಟ್ಟಿದ್ದೀನಿ. 120 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್, ಆಮೇಲೆ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್. ಬನ್ನಿ 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 ಬನ್ನಿ. ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಮಾಡಿಲ್ಲ, ಹೇಗೆ ಆಗಿರ್ಬೋದು ಅಂತ ನೋಡೋ ಆಸೆ ಆಗ್ತಾ ಇದೆ. ಓಪನ್ ಮಾಡ್ತಾ ಇದ್ದೀನಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಬೇಡ ಬಿಡಿ, ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡಲ್ಲ, ಇನ್ನೊಂದು ಸ್ವಲ್ಪ ಬಿಟ್ಟು ನೋಡೋಣ ಇನ್ನೂ ಏನಾಗಿರುತ್ತೆ ಅಂತ. ತೆಗಿತಾ ಇದ್ದೀನಿ, ರೆಡಿ ಆಗಿದ್ದೀನಿ. ಹಾ ರೆಡಿ ಆಗು, ಬೇಗ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಬೇಗ ಓಪನ್ ಮಾಡ್ತಾ ಇದ್ದೀನಿ. ಹೇಗಾಗಿದೆ ನೋಡೋಣ, ನೋಡೋಣ. ಬೇಡ ತಡ್ರಿ, ಇನ್ನೊಂದ್ಸಲ ಇನ್ನೊಂದ್ಸಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನೊಂದ ಅವ್ರ ಕಬಾಬ್ ಮಾಡ್ಲಿ, ಆಮೇಲೆ ಅಷ್ಟೊಳಗೆ ಆಮೇಲೆ ತೆಗ್ದು ನೋಡೋಣ. ನೋಡಿ ಇಲ್ಲಿ ದಮ್ ಕಟ್ಟಿದೆ, ಮಂಜು ಬಂದೈತೆ, ಅದು ಕಣ್ಣೇ ಕಾಣಿಸಲ್ಲ ಕ್ಯಾಮ್ರಾಗೆ. ಎಲ್ಲ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಯಾಕಂದ್ರೆ ಈ ವೈಟ್ ರೈಸ್ ಫುಲ್ ಆಮೇಲೆ ಕಲರ್ ಆಗೋಗ್ಬಿಡುತ್ತೆ. ನನಗೆ ಚೆನ್ನಾಗಿ ಎಷ್ಟು ಸಗದಾಗಿ ಬಂದಿದೆ, ನಾನು ತಿನ್ಲ ಅದು ಕೂಡಲೇ. ಫಸ್ಟ್ ಮಗಳು ಕೋಸೆ ಬಿಸಿದೆಯಾ? ಚೆನ್ನಾಗಿದೆಯಾ? ವಾವ್, ಇಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಪಾಪ ನಮ್ಮನೆಯವ್ರಿಗೆ ಒಂದು ಸ್ವಲ್ಪ ಕೊಡ್ತೀನಿ, ಯಾಕೋ ಆಸೆ ಆಗ್ತಾ ಇದೆ ಅವರಿಗೆ. ಮಗಳು ನಾನು ತಿಂದನ್ ನೋಡಿ, ಓ ಮೈ ಗಾಡ್, ಎಗ್ ಬಿತ್ತು. ನಾನು ಮಾಡಿದ ಕಬಾಬು ತುಂಬ ಸಖತ್ತಾಗಿದೆ. ಹೇಗಿದೆ ಮಗಳೇ ಕಬಾಬು? ಆಕ್ಚುಲಿ ಕಬಾಬು ಮತ್ತೆ ಬಟರ್ ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮಾತ್ರ ಬಟರ್ ಚಿಕನ್ ನನ್ನ ಮಗಳಿಗೆ ಇಷ್ಟ, ಕಬಾಬು ನಮ್ಮ ಡ್ಯಾಡಿಗೆ ಇಷ್ಟ.
ತುಂಬ ಇಷ್ಟಪಡ್ತಾರೆ ಇವ್ರು ಮಾಡೋದನ್ನ. ಸಖತ್ತಾಗಿ ಮಾಡಿದ್ಯ ಕಣವ, ನಿಜವಾಗ್ಲೂ ಫೋಟೋಗೆ ಯಾಕೆ ಹೇಳೋಣ, ಸಖತ್ತಾಗಿ ಮಾಡಿದ್ಯ ಮಾತ್ರ ಬಿರಿಯಾನಿ ಅದ್ಭುತವಾಗಿದೆ. ಸ್ಲೋ ಮೋಷನಲ್ಲಿ ತಗೊಂಡೋಗಣ. ಪರಮಾನಂದ, ನನ್ನ ಮಗಳಿಗೆ ಮೊಸರು ಗಜ್ಜಿ ಅಂದ್ರೆ ಪ್ರಾಣ ಇಷ್ಟ. ಇಷ್ಟ ಹೈ ಫೈ ಮಗಳು. ಎಸ್, ಸಕ್ಕತ್ತಾಗಿದೆ. ಗಿಡ ಇಡಬೇಕಾಗಿತ್ತು. ಕೊಂಡು ಉಪ್ಪು ಖಾರ ಮಾತ್ರ ಸಕ್ಕತ್ತಾಗಿದೆ ಮಾತ್ರ. ಮಸಾಲೆನೂ ಜಾಸ್ತಿ ಆಗಿಲ್ಲ ಮತ್ತು ತುಂಬ ಚೆನ್ನಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ನೋಡಿ. ಚಿಕನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಬಟ್ ಈಗ ನಾವು ವಿಡಿಯೋ ಮಾಡ್ತಾ ಇದನ್ನೇ ವಿಡಿಯೋ ಮಾಡ್ತಿದ್ರೆ ನಾವು ಅನುಭವಿಸೋಕ್ಕಾಗಲ್ಲ. ಇಲ್ಲಿಗೆ ಇವತ್ತು ಚಿಕನ್ ದಮ್ ಬಿರಿಯಾನಿ ನೈಟ್ ಊಟ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಬೈ.